हाय फ्रेंड्स एल्लरिगू नमस्कार नीवु नोड्ता इरुवंत लक्की कर्नाटक यूट्यूब चानल इवत्तु नानु निमगे ओप्पो सी थ्री ಈ ಸ್ಮಾರ್ಟ್ಫೋನ್ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಸ್ಮಾರ್ಟ್ಫೋನ್ ಚೆನ್ನಾಗಿದೆಯೋ ಇಲ್ಲವೋ, ಈ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂತ ಏನಾರ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಗೊತ್ತಾಗುತ್ತೆ ಈ ಫೋನ್ ಪರ್ಚೇಸ್ ಮಾಡಬೇಕೋ ಬೇಡವೋ, ಇದರ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಏನೇನು ಇಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಟೆಕ್ನಿಕಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮತ್ತೆ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಣ. ನಿಮಗೆ ಮೂರು ಕಲರ್ ವೇರಿಯಂಟ್ ಸಿಗುತ್ತೆ. ಯಾವುದ್ಯಾವುದು ಅಂದರೆ ಮ್ಯಾಟ್ ಬ್ಲ್ಯಾಕ್ ಕಲರ್ ಸಿಗುತ್ತೆ, ನೆಕ್ಸ್ಟ್ ಬ್ಲೂ ಕಲರ್ ಸಿಗುತ್ತೆ, ನೆಕ್ಸ್ಟ್ ಗ್ರೀನ್ ಕಲರ್ ಸಿಗುತ್ತೆ. ನೀವು ಯಾವ ಕಲರ್ ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಪರ್ಚೇಸ್ ಮಾಡಿ. ಈಗ ಆಫರ್ ಟೈಮಲ್ಲಿ ನಿಮಗೆ ತುಂಬ ಆಫರ್ಗಳಿರುತ್ತೆ. ಈಗ ನೆಕ್ಸ್ಟ್ ಇದು ನಿಮ್ಮ ಫೋನ್ ನನಗೆ ಎರಡು ವೇರಿಯಂಟಲ್ಲಿ ಲಾಂಚ್ ಮಾಡಿದ್ದಾರೆ. ಅದು ಯಾವುದ್ಯಾವುದು ಅಂದರೆ ಫಸ್ಟ್ ವೇರಿಯಂಟು 3GB RAM 32GB ಸ್ಟೋರೇಜು, ನೆಕ್ಸ್ಟ್ ಎರಡನೇ ವೇರಿಯಂಟು 4GB RAM 64GB ಸ್ಟೋರೇಜ್. ನಿಮಗೆ ಸ್ಟೋರೇಜ್ ಏನಾದ್ರು ಸಾಕಾಗಲ್ಲ ಅಂದರೆ ನೀವು ಇದರ ಮೆಮೊರಿ ಕಾರ್ಡ್ ಹಾಕೋಬೋದು, ಸಪೋರ್ಟ್ ಆಗುತ್ತೆ. ಅಪ್ ಟು ನೀವು 500GB ಗಂಟ ಮೆಮೊರಿ ಕಾರ್ಡ್ ಹಾಕೋಬೋದು, ಆರಾಮಾಗಿ ನೀವು ಮೆಮೊರಿ ಕಾರ್ಡ್ನ ಹಾಕೋಬೋದು. ಯಾವುದೇ ನಿಮಗೆ ಪ್ರಾಬ್ಲಮ್ ಆಗಲ್ಲ, ಯಾವುದೇ ಹ್ಯಾಂಗ್ ಆಗಲ್ಲ, 500GB ಗಂಟ ನಿಮಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಈ ಫೋನ್ ಸ್ಪೆಷಾಲಿಟಿ ಬಂದರೆ ಇದರ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಇದೆಯಲ್ಲ ಅದು 13MP ಇದೆ, ಸೆಕೆಂಡರಿ ಕ್ಯಾಮ್ರಾ ಇರೋದು 2MP ಇದೆ, ಇನ್ನೊಂದು 2MP ಇದೆ. ಅದು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಪೋರ್ಟ್ರೇಟ್ ಮಾಡ್ಬೋ, ಇಲ್ಲ ಮೈಕ್ರೋ ಮೀನ್ಸ್ ಚಿಕ್ಕ ಚಿಕ್ಕದು ಫೋಟೋ ತೆಗಿಬೋದು ನೀವು ಆರಾಮಾಗಿ. ನೆಕ್ಸ್ಟ್ ಈ ಫೋನ್ ಫ್ರಂಟ್ ಕ್ಯಾಮ್ರಾ ಬಂದರೆ ನಿಮಗೆ 5MP ಕೊಟ್ಟಿದ್ದಾರೆ, ನಾರ್ಮಲ್ ಕ್ಯಾಮ್ರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ಸ್ಮಾರ್ಟ್ ಫೋನ್ ಪ್ರೈಸ್ ಬಂದು ನೀವು ತಮ್ಮದೇನಲ್ಲೇ ನೋಡಿರ್ಬೋದು ಎಷ್ಟಿದೆ ಅಂತ. ಇದು ನಿಮಗೆ ಆಫರಲ್ಲಿ ಇದ್ದಾಗ ಒಂದು 7000 ರೂಪಾಯಿಗೆ ಸಿಗುತ್ತೆ, ಮಾಮೂಲಿ ಟೈಮಲ್ಲಿ ಇದ್ದಾಗ ನಿಮಗೆ 7.5 ಸಿಗುತ್ತೆ. ಇದು 3GB 32GB ವೇರಿಯಂಟಿಂದು. ನಿಮಗೆ 4GB ವೇರಿಯಂಟ್ ಬೇಕು ಅಂದರೆ 8.5-9 ಆ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಈ ಫೋನ್ ಬೇಕು ಅಂದರೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದರ ಸ್ಪೆಸಿಫಿಕೇಷನಿಗೆ ಬಂದರೆ ಈ ಫೋನಲ್ಲಿ ನಿಮಗೆ 5000mAh ಬ್ಯಾಟ್ರಿ ಸಿಗುತ್ತೆ. ಈಗ ಬರ್ತಾ ಇರೋ ತುಂಬ ಫೋನಲ್ಲಿ 5000mAh ಬ್ಯಾಟ್ರಿ ಕಾಮನ್ ಆಗಿದೆ. ನೆಕ್ಸ್ಟ್ ಈ ಫೋನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಫೋನಲ್ಲಿ 5V ಚಾರ್ಜಿಂಗ್ ಕೊಟ್ಟಿರ್ತಾರಲ್ಲ, ಇದರಲ್ಲಿ 10V ಕೊಟ್ಟಿದ್ದಾರೆ. ನಿಮ್ಮ ಫೋನ್ ಬೇಗ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನಿಂದು ಸ್ಪೆಷಾಲಿಟಿಗೆ ಬಂದರೆ ನೋಡಿ ಫ್ರೆಂಡ್ಸ್, ಇದು ಬಜೆಟ್ ಸ್ಮಾರ್ಟ್ ಫೋನ್ ಅಲ್ವಾ, ಆ ಕಾರಣಕ್ಕೋಸ್ಕರ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ನೀವು ಒಂಚೂರು 2000-2500 ಒಂಚೂರು ಜಾಸ್ತಿ ಮಾಡಿದ್ರೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗುತ್ತೆ. ಈ ಫೋನಲ್ಲಿ ನಿಮಗೆ ಆರಾಮಾಗಿ ಫೇಸ್ ಅನ್ಲಾಕ್ ಇದೆ, ಫಾಸ್ಟಾಗಿ ವರ್ಕ್ ಆಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈ ಫೋನಲ್ಲಿ ನಿಮಗೆ 2 DualSIM ಹಾಕೋಬೋದು. ಇದರಲ್ಲಿ ನಿಮಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರೊಸೆಸರ್. ಈ ಫೋನಲ್ಲಿ ಯಾವ ಪ್ರೊಸೆಸರ್ ಹಾಕಿದ್ದಾರೆ ಅಂದರೆ ಮೀಡಿಯಾಟೆಕ್ ಹೀಲಿಯೋ G35. ಇದು ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಆರಾಮಾಗಿ ಪಬ್ಜಿ ಇಲ್ಲ, ಈಗ ಬೇರೆ ಗೇಮ್ಸ್ ಎಲ್ಲ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಇದರಲ್ಲಿ ನೀವು ಆಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ, ಯಾವುದೇ ಲ್ಯಾಗ್ ಆಗಲ್ಲ. ಮಿಡ್ ರೇಂಜ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಈ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಮಾಡ್ಬೋದು. ಮತ್ತು ಈ ಫೋನಲ್ಲಿ ನಿಮಗೆ ಏನು ಸಿಗಲ್ಲ ಅಂದರೆ ಸಿ ಟೈಪ್ ಸಿಗಲ್ಲ. ಏನಕ್ಕೆ ಅಂದರೆ ಇದು 7000 ರೇಂಜಿಗಿರೋ ಫೋನ್ ಅಲ್ವಾ, ಸಿ ಟೈಪ್ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬರೀ ನಿಮಗೆ ಇದರಲ್ಲಿ ಮೈಕ್ರೋ USB ಟೈಪ್ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡಬೇಕು. ಅದೇ ನೀವು ಒಂದು ಸ್ವಲ್ಪ ಸೈಜ್ ಜಾಸ್ತಿ ಮಾಡಿದ್ರೆ ನಿಮಗೆ ಸಿ ಟೈಪ್ ಸಿಗುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಫೋನಲ್ಲಿ ನೀವು ಫುಲ್ HD ರೆಕಾರ್ಡಿಂಗ್ ಮಾಡ್ಬೋದು. 1080p 30fps ನೀವು ಆರಾಮಾಗಿ HD ವಿಡಿಯೋನ ಶೂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಫೋನಲ್ಲಿ 6.5 inches ಫುಲ್ HD ಡಿಸ್ಪ್ಲೇ ಇದೆ, ನೀವು ಆರಾಮಾಗಿ ಮೂವೀಸ್ ಎಲ್ಲ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಬ್ಯಾಟ್ರಿನ ಅಷ್ಟು ಬೇಗ ಡ್ರೈನ್ ಆಗಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ನೀವು ಆರಾಮಾಗಿ 1.5 days ಮೀನ್ಸ್ 1.5 ದಿನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ನಿಮಗೆ ಪ್ರಾಬ್ಲಮ್ ಆಗಲ್ಲ. Day-to-day tasking ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು ಈ ಫೋನಲ್ಲಿ, ನೀವು ಯಾವುದೇ ಲ್ಯಾಗ್ ಆಗಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಟೆಕ್ನಿಕಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.